हाय हेलो एल्ल राज्य सरकारी नौकरी नमस्कार इवत्तिन वीडियो प्रमुख अपडेट है राज्य सरकारी नौकरी गुड न्यूज अंत हेलबू इन मुंदे सरकारी नौकर संबळदल्लि भर्जरियागि 21% इंक्रिमेंट आगलिदे अथवा 21% संबळदल्लि जिगित कानलिद्दारे याव रीतियागि अदु 21% आग्ता इदे याव ओंदु तिंगळिनल्लि ओंदु संबळ कै सेरलिदे ಮತ್ತು ಎಷ್ಟು ಲಂಪ್ಸಮ್ ಅಮೌಂಟು ಫಾರ್ ಎಕ್ಸಾಂಪಲ್ 20,000 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಇದ್ದರೆ 21% ಇನ್ಕ್ರೀಸ್ ಆದಾಗ ನಿಮ್ಮ ಒಂದು ಖಾತೆಯಲ್ಲಿ ಎಷ್ಟು ಹೆಚ್ಚಿನ ಹಣ ಬೀಳುವುದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣ ಲೆಕ್ಕಾಚಾರದೊಂದಿಗೆ ನಿಮಗೆ ತೋರಿಸ್ತೀವಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಆಲ್ ರೈಟ್, ಸೊ ಇಲ್ಲಿ ನೀವು ಪೋಸ್ಟ್ರಲ್ಲಿ ನೋಡ್ತಿರೋ ಹಾಗೆ 21% ಇನ್ಕ್ರೀಸ್ ಇನ್ ಸ್ಯಾಲ್ರಿ ಟೂ ರೀಸನ್ಸ್ ಅಂತ ಕೊಟ್ಟಿರೋದು. ಎರಡು ಪ್ರಮುಖ ಕಾರಣಗಳಿಂದ ಇದು ಆಗ್ತಾ ಇದೆ. ಫೈನಲ್ ಸ್ಯಾಲ್ರಿ ಯಾವ ರೀತಿ ಆಗುತ್ತೆ, ಬೇಸಿಕ್ ಪ್ಲಸ್ ಟೋಟಲ್ ಎಷ್ಟು ಹೈಕ್ ಇರುತ್ತೆ ಅದನ್ನು ಆ್ಯಡ್ ಮಾಡಬೇಕು ನಾವು ಬೇಸಿಕ್ ಜೊತೆ, ಆವಾಗ ನಮಗೆ ಫೈನಲ್ ಸ್ಯಾಲ್ರಿ ಸಿಗುವಂಥದ್ದು. ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಮೊಟ್ಟ ಮೊದಲನೇ ರೀಸನ್ನ ತೆಗಿತಾ ಇದ್ದೀನಿ, ಯಾವ ಒಂದು ಫಸ್ಟ್ ರೀಸನ್ ಇದೆ ಸಂಬಳ ಇನ್ಕ್ರೀಸ್ ಆಗೋಕೆ ಅಂತ. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಏಪ್ರಿಲ್ ತಿಂಗಳಿನಿಂದ ಸರ್ಕಾರಿ ನೌಕರರಿಗೆ 17% IR ಘೋಷಣೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ. ಸೊ ಈ ಒಂದು 17% IR ಸಿಗೋದ್ರಿಂದ ಸರ್ಕಾರಿ ನೌಕರರಿಗೆ ಎಷ್ಟು ಅಮೌಂಟ್ ಹೆಚ್ಚಿಗೆ ಬರುತ್ತದೆ ಅಂತ ಇವತ್ತಿನ ಒಂದು ಸ್ಲೈಡಲ್ಲಿ ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರುವಂಥದ್ದು 17% IR ಸೂತ್ರ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಫೈನಲ್ ಸ್ಯಾಲ್ರಿ ಸೇಮ್ ಸೂತ್ರ ಇರುತ್ತೆ, ಜಸ್ಟ್ 17 ಆ ಒಂದು ಪರ್ಸೆಂಟೇಜ್ ಇತ್ತಲ್ಲ ಅದರಲ್ಲಿ 17 ಅಂತ ಆ್ಯಡ್ ಮಾಡಬೇಕು ಅಷ್ಟೇ. ನಾವು ಬೇಸಿಕ್ ಪ್ಲಸ್ ಬೇಸಿಕ್ ಇಂಟು 17/100 ಅಂತ ಬೇಸಿಕ್ ಎಷ್ಟು ಎಕ್ಸಾಂಪಲ್ ಕನ್ಸಿಡರ್ ಮಾಡಿದ್ದೀವಿ 20,000 ಅಂದರೆ ಇಲ್ಲಿ ನಾವು ಬೇಸಿಕ್ ಎಕ್ಸಾಂಪಲ್ ತೆಗೆದುಕೊಂಡಿರುವಂಥದ್ದು 20,000 ರೂಪಾಯಿಗೆ ನಿಮ್ಮ ಒಂದು ಬೇಸಿಕ್ 18,000 ಇರ್ಬೋದು, 20, 25, 30, 50 ಯಾವುದೇ ರೀತಿ ಅಂತ ಬೇಸಿಕ್ ಇರ್ಬೋದು. ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಅಮೌಂಟ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು 20,000 ರೂಪಾಯಿಗೆ. ಸೊ ಅದಾದಮೇಲೆ ಫೈನಲ್ ಸ್ಯಾಲರಿಯಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಬೇಸಿಕ್ ಎಲ್ಲೆಲ್ಲಿದೆ ಅಲ್ಲಿ 20,000, ಆವಾಗ ಫೈನಲ್ ಸ್ಯಾಲ್ರಿ ಬಂದುಬಿಟ್ಟು 23,400 ರೂಪಾಯಿ ಆಗುತ್ತೆ. ಸೊ ಹಾಗಾದರೆ ಇದರಿಂದ ಏನು ಗೊತ್ತಾಗ್ತಾ ಇದೆ ನಮಗೆ, 23,400 ರೂಪಾಯಿ ಅಂದರೆ ಬೇಸಿಕ್ 20,000 ಇದ್ದಾಗ 17% IR ಕೊಟ್ಟಾಗ 23,400 ರೂಪಾಯಿ ಆಯಿತು ಅಂದರೆ ಈ ಎರಡುಗಳ ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 3,400 ರೂಪಾಯಿ. ಹಾಗಾದರೆ IR ಸಿಕ್ಕಿರುವಂಥ ಟೋಟಲ್ ಹೈಕ್ ಎಷ್ಟಿದೆ, 3,400 ರೂಪಾಯಿಲಿ ನಿಮಗೆ ಟೋಟಲ್ ಆಗಿ IR ಸಿಕ್ಕಿರುವಂಥ ಹೈಕ್ ಅಂತ ಹೇಳ್ಬೋದು. ಸೊ ಇದು ಮೊಟ್ಟ ಮೊದಲನೇ ರೀಸನ್ ಏನಕ್ಕೆ 17% ಹೈಕ್ ನಮಗೆ ಸಿಕ್ಕಿದೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ರೀಸನ್ ಇದೆ, ಆ ಒಂದು ರೀಸನಿಂದ ಕೂಡ ಸರ್ಕಾರಿ ನೌಕರ ಸಂಬಳ ಜಾಸ್ತಿ ಆಗ್ತಾ ಇದೆ. ಸೊ ಆ ರೀಸನ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ DA ಹೈಕ್. ಹೌದು, ರೀಸೆಂಟಾಗಿ ಒಂದು ಕೇಂದ್ರ ಸರ್ಕಾರ ತನ್ನ ಎಲ್ಲ ಸರ್ಕಾರಿ ನೌಕರರಿಗೆ 4% DA ಹೆಚ್ಚಳ ಮಾಡುತ್ತೆ, ಅದು ಕೂಡ ಜನವರಿಯಿಂದ ಪೂರ್ವಾನ್ವಯವಾಗುವಂತೆ. ಅಂದರೆ 1/1/2023 ಪೂರ್ವಾನ್ವಯವಾಗುವಂತೆ ಸರ್ಕಾರಿ ನೌಕರಿಗೆ DA ಹೈಕ್ ಮಾಡುತ್ತದೆ. ಬಟ್ ನಮ್ಮ ಒಂದು ರಾಜ್ಯದಲ್ಲಿ ಇನ್ನೂ ಇದು ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ, ತುಂಬ ಜನ ಕಮೆಂಟ್ ಮಾಡ್ತೀರಾ, ಬಟ್ ದಯವಿಟ್ಟು ಇದೊಂದು ಅರ್ಥ ಮಾಡಿಕೊಳ್ಳಿ. ಯಾವಾಗ ಕೇಂದ್ರ ಸರ್ಕಾರ ಕೊಡುತ್ತೆ ಎಲ್ಲ ರಾಜ್ಯ ಸರ್ಕಾರಗಳು ಖಂಡಿತವಾಗಿಯೂ ಅದನ್ನು ಕೊಟ್ಟೆ ಕೊಡುತ್ತವೆ. ಇದು ಪ್ರೀವಿಯಸ್ಸಿಂದ ಪುರಾತನ ಕಾಲದಿಂದ ಬಂದಿರುವಂಥದ್ದು. ಆ್ಯಂಡ್ ಆಲ್ರೆಡಿ ಇನ್ನೊಂದು ಗುಡ್ ನ್ಯೂಸ್ ನಿಮ್ಗೆ ಹೇಳಬೇಕು ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಾಕ್ಷರಿ ಅವರು ಆಲ್ರೆಡಿ ಪತ್ರವನ್ನು ಬರೆದಿದ್ದಾರೆ, ಕರ್ನಾಟಕದ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ DA ಹೈಕ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತಿಲ್ಲ ನಾಳೆ ಅಥವಾ ಈ ಒಂದು ಏಪ್ರಿಲ್ ತಿಂಗಳು ಮುಗಿಯೋದ್ರೊಳಗಾಗಿ ಖಂಡಿತವಾಗೂ ಎಲ್ಲ ಸರ್ಕಾರಿ ನೌಕರರಿಗೆ DA ಹೈಕ್ ಸಿಕ್ಕೇ ಸಿಗುವಂಥದ್ದು. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಅಂತ ಚಿಂತೆ ಮಾಡೋದು ಬೇಡ. ಸೊ 4% DA ಸಿಕ್ಕಾಗ ಎಷ್ಟು ಸಂಬಳ ಹೆಚ್ಚಿಗೆ ಆಗುವುದಂತ ನಾವು ನೋಡೋದಾದರೆ, ಫಸ್ಟ್ ಆಫ್ ಆಲ್ ಸೇಮ್ ಸೂತ್ರ ಇರುತ್ತೆ, ಫೈನಲ್ ಸ್ಯಾಲ್ರಿ ಇಸ್ ಈಕ್ವಲ್ ಟು ಬೇಸಿಕ್ ಪ್ಲಸ್ ಬೇಸಿಕ್ ಇಂಟು 4/100. ಬೇಸಿಕ್ ಎಷ್ಟಿದೆ, 20,000 ಆಲ್ರೆಡಿ ಇರುವಂಥದ್ದು. ಫೈನಲ್ ಸ್ಯಾಲ್ರಿ ಎಷ್ಟಾಗುತ್ತೆ, ಎಲ್ಲೆಲ್ಲಿ ಬೇಸಿಕ್ ಇದೆ ಅಲ್ಲೆಲ್ಲಿ 20,000 ಹಾಕಿ ಆ್ಯಂಡ್ ಫೈನಲ್ ಸ್ಯಾಲ್ರಿ ಬಂದುಬಿಟ್ಟು 20,800. ಸಿಂಪಲ್ ಆಗಿರುವಂಥ ಲೆಕ್ಕ, 20,000 ರೂಪಾಯಿಗೆ 4% ಅಂದರೆ ಆಬ್ವಿಯಸ್ಲಿ 800 ರೂಪಾಯಿ ಆಗುತ್ತೆ. ಸೊ ಇದು IR ಹೈಕ್ ಅಂತ ಇಲ್ಲಿ ಬರೆದಿದ್ದೀವಿ, ಬಟ್ ಅದು DA ಹೈಕ್ ಆಗಬೇಕಾಗಿತ್ತು. ಸೊ ಇಟ್ಸ್ ಅ ಮಿಸ್ಟೇಕ್. ಸೊ ಇದು ಟೋಟಲ್ ಆಗಿರುವಂಥ ಹೈಕ್ ಎಷ್ಟಂದರೆ 800 ರೂಪಾಯಿ. DAಯಿಂದ 800 ರೂಪಾಯಿ ಹೈಕ್ ಸಿಗ್ತಾ ಇದೆ, ಮತ್ತು IR IR 4,400 ರೂಪಾಯಿ ಹೈಕ್ ಸಿಗ್ತಾ ಇರುವಂಥದ್ದು. ಸೊ ಅದಕ್ಕೆ ನಾವು 21% ಏನಕ್ಕೆ ಹೇಳಿದ್ದೀವಿ ಅಂದರೆ, 17% IR ಸಿಗ್ತಾ ಇರುವಂಥದ್ದು, 4% DAನಿಂದ ಸಿಗ್ತಾ ಇದೆ. ಸೊ ಟೋಟಲ್ ಆಗಿ ನೋಡಿದ್ರೆ 21% ಸರ್ಕಾರಿ ನೌಕರರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹಣ ಹೆಚ್ಚಿಗೆ ಸಿಗುವಂಥದ್ದು. ಸೊ ಅದಕ್ಕಾಗಿ ಸರ್ಕಾರಿ ನೌಕರಿಗೆ ಬಂಪರ್ ಹಣ ಈ ಒಂದು ತಿಂಗಳ ಕೊನೆಯಲ್ಲಿ ಕೈ ಸೇರುವುದಂತ ಹೇಳಲಾಗ್ತಿದೆ. ಸೊ ಟೋಟಲ್ ಎಷ್ಟು ಸ್ಯಾಲ್ರಿ ಆಗುತ್ತೆ ಅಂತ ಈ ಒಂದು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಟೋಟಲ್ ಹೈಕ್ ಈಸ್ ಈಕ್ವಲ್ ಟು 17%+4% ಅಂತ. 17% IR 4% DAದು. ಸೊ ಟೋಟಲ್ ಹೈಕ್ ಈಸ್ ಈಕ್ವಲ್ ಟು 21% ಆಯಿತು. ಬೇಸಿಕ್ ಎಷ್ಟಿದೆ, 20,000 ಇದೆ. ಸೊ ಟೋಟಲ್ ಹೈಕ್, IR ಹೈಕ್ ಪ್ಲಸ್ DA ಹೈಕ್ ಎರಡು ಆ್ಯಡ್ ಮಾಡಬೇಕು. IRನ ಹೈಕ್ ಎಷ್ಟು ಬರ್ತಾ ಇದೆ, IR ಹೈಕ್ 3,400, DA ಹೈಕ್ 800 ರೂಪಾಯಿ. ಸೊ ಟೋಟಲ್ ಆಗಿಬಿಟ್ಟೋದು 4,200 ರೂಪಾಯಿ ಬರ್ತಾ ಇರುವಂಥದ್ದು. ಆ್ಯಂಡ್ ಇದು ನಮ್ಮ ಒಂದು ಸ್ಯಾಲ್ರಿ ಜೊತೆ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಸ್ಯಾಲ್ರಿ ಸಿಗುತ್ತೆ. ಸೊ ಬೇಸಿಕ್ ಪ್ಲಸ್ ಟೋಟಲ್ ಹೈಕ್,
ಬೇಸಿಕ್ ಪ್ಲಸ್ ಟೋಟಲ್ ಆಗಿ ಬಂದುಬಿಟ್ಟು 20,000 ಪ್ಲಸ್ 4,200 24,200 ರೂಪಾಯಿ ಬರ್ತಾ ಇದೆ. ಆ್ಯಂಡ್ ಇದು ದಯವಿಟ್ಟು ಯಾರು ಕೂಡ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಒಂದು 31% DA ಇದೆ ಅದು ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ, ಬಟ್ ಅದು ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು. ಸೊ ಅದಕ್ಕೆ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ನಿಮಗೆ ಈ ಒಂದು ವಿಡಿಯೋದ ಉದ್ದೇಶ ಜಸ್ಟ್ ಎಷ್ಟು ಹೈಕ್ ಸಿಗ್ತಾ ಇದೆ ಅಂತ. ಸೊ ಇದು ಇಲ್ಲಿಗೆ ನಿಲ್ಲುವಂಥದ್ದು 4,200 ರೂಪಾಯಿ ನಮಗೆ ಟೋಟಲ್ ಆಗಿ IR ಮತ್ತು DA ಎರಡನ್ನೂ ಕನ್ಸಿಡರ್ ಮಾಡಿದಾಗ ಏಪ್ರಿಲ್ ತಿಂಗಳ ಕೊನೆಯಲ್ಲಿ 4,200 ರೂಪಾಯಿ 20,000 ಬೇಸಿಕ್ ಯಾರು ಪಡೀತಾರೆ ಅವರಿಗೆ ಟೋಟಲ್ ಆಗಿ 4,200 ರೂಪಾಯಿ ಹೈಕ್ ಸಿಗ್ತಾ ಇದೆ. ಸೊ ಬೇಸಿಕ್ ನಿಮ್ದು ಅಷ್ಟೇ ಇರುತ್ತೆ, ನಿಮ್ಮ ಒಂದು DA 31% ಸಿಗ್ತಾ ಇದೆ ಅದು ಕೂಡ ಇರುತ್ತೆ. ಸೊ ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ದಯವಿಟ್ಟು. ಸೊ ದ್ಯಾಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಸೊ ವಿಡಿಯೋ ಒಳಗೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.